ಸರ್, ನೀವೊಂದು ಆರೋಪ ಮಾಡಿದ್ರೆ ಹಿಂದೆ ನಮ್ಮ ಶಾಸಕರಿಗೆ ಆಫರ್ ಕೊಡ್ತಾ ಇದ್ದಾರೆ ಅಂತ ನಿನ್ನೆ ರವಿ ಗಣಗೌರ ಅದನ್ನ ಹೇಳಿದ್ದಾರೆ ಸರ್, 50 ಕೋಟಿ ಆಫರ್ ಮಾಡಿದ್ದಾರೆ ನಮಗೆಲ್ಲ ಅಂತ ಸರ್. ಎಲ್ಲ ನಾನು ಯಾಕೆ ದೊಡ್ಡ ಷಡಂತ್ರ ನಡೀತಾ ಇದೆ? ಹಾ ಸರ್, ಯಾವುದು ಫಲ ಸಿಗೋದಿಲ್ಲ ನಮಗೆಲ್ಲ, ಪ್ರತಿಯೊಬ್ಬರ ನಡತೆ ಕೂಡ ಗೊತ್ತಿದೆ. ಯಾರೊಬ್ಬ ಹುಡುಗನೇ ಸೇರಿದ್ದಾರೆ, ಬಹಳ ದೊಡ್ಡ ದೊಡ್ಡವರು ಇದರಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಏನು ಆಗೋದಿಲ್ಲ, ಯಾವ ಪ್ರಯತ್ನನೂ ಏನಾಗೋದಿಲ್ಲ. ನಾನು ನಮ್ಮ ಶಾಸಕರಿಗೆ ಯಾರೇ ಆಗಲಿ ಯಾವ ಹೇಳಿಕೆನು ತಾವುಗಳು ಯಾರು ಕೊಡಬಾರದು, ಯಾವುದೇ ವಿಚಾರದಲ್ಲಿ, ಪಕ್ಷದ ವಿಚಾರದಲ್ಲಿ, ಆಂತರಿಕ ಮತ್ತು ಅಧಿಕಾರದ ವಿಚಾರದಲ್ಲಿ ಯಾರು ಕೂಡ ಕೊಡಬಾರದು. ಲಾಸ್ಟ್ ವಾರ್ನಿಂಗು ರಿಕ್ವೆಸ್ಟು ಎರಡೂ ಮಾಡ್ತಾ ಇದ್ದೀನಿ. ಏನಾದ್ರು ಮತ್ತೆ ಇಂಥ ಮಾತುಗಳನ್ನು ಆಡಿದ್ರೆ ನಾನು ವಿಧಿ ಇಲ್ಲದೆ ನೋಟಿಸ್ ಅನ್ನ ಕೊಡಬೇಕಾಗ್ತದೆ. ಸರ್, ಮತ್ತೆ ನಿನ್ನೆ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಜನಸ್ಪಂದನ ಸಭೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸಿಇಒ ಅವರು ಏನ್ ಮಾಡ್ತಾ ಇದ್ರು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.